आशाढ़
ಸ್ವಲ್ಪ ಹಾಲು ಕುಡಿಯುವಿ ಅಂತ ಅಲ್ಲಿಗ ಹಾರಿದ್ರೆ ಹೊಟ್ಟೆ ಅಂತ.
ಕೇಳಬೇಕು
اليوم انا بحشي. ಸ್ವೀಕರಿಸಿಲ್ಲ ಎಂದು ಸಾಮ್ರಾಟರು ಸಿಟ್ಟಿಗೆ ಹೇಳಿದ್ದೇವೆ.
ಅತಿಥಿಗಳು ಮರಳಿ ಹೋಗುವ ತನಕ ನಾನು ಮನೆಗೆ ಬರದೆ ಜಗದಾಂಬಾ ಮಂದಿರದಲ್ಲಿ ಇರುವುದಾಗಿ ಕಾಳಿದಾಸ ಅರ್ಥ ಮಾಡುತ್ತಿದ್ದಾರೆ. ಇದರಲ್ಲಿ ದೂರ್ತತೆ ಎಂಬುದು ಅಂಬಿಕ ಮಲ್ಲಿಕಾ ತಾಯಿ
ಈ ಜೀವಮಾನ ಸುತ್ತಲೂ ಎದುರಾಗುವ ಅಭಾವದ ಪ್ರಶ್ನೆ ಅವಳಲ್ಲಿ ನಿಂತಿರುವಾಗ ನಿನಗೆ ಏನು ಯೋಚಿಸುವ ಮನಸ್ಸಿರುತ್ತೆ? ನನ್ನೆಲ್ಲ ಹೇಳಿ ನೀನು ನನ್ನ ದುಃಖವನ್ನು ನೀನು ನನ್ನನ್ನು ದ್ವೇಷಿಸುತ್ತೀಯ ಎಂದು ನಾನು ಗೊತ್ತು.
ಪ್ರಭುವಾಗಿದ್ದಾನೆ ಎಂದು ನೆನಪಿರು. ಈ ಬೇಡವಾದ ಅತಿಥಿ ಬಹುಶಃ ಯಾವಾಗಲಾದರೂ ಮತ್ತೆ ಬರಬಹುದು. ಅದಕ್ಕಾಗಿಯೂ ಕ್ಷಮೆಯಿಲ್ಲ. Thank you.
Thank you.
ನನ್ನನ್ನು ತಮ್ಮ ಸೇವೆಯಲ್ಲಿ ನನಗೆ ಧನ್ಯವಾಗುತ್ತದೆಯೇ ದೇವಿಯವರೇ? ತಾವು ಇಡೀ
ದಿನ ತನ್ನನ್ನು ಪರ್ವತ ಶಿಖರದಿಂದ ಕೊಳ್ಳಕ್ಕೆ ಕೊಳ್ಳದಿಂದ ಪರ್ವತ ಶಿಖರದ ಕಡೆಗೆ ಹೋಗಲು ಹೇಳಿದರು ದೈವಾಗುವುದಿಲ್ಲ ಯಾಕೆಂದರೆ ಮಾತ್ರನ ದೇಹ ಕಪ್ಪಿಳದ್ದು ಕಪ್ಪಿಳದ್ದು ಹೋಗೆ ನಾನು ಆತ್ಮವಿಶ್ವಾಸ ಮಾಡಿಕೊಳ್ಳುತ್ತಿಲ್ಲ ನಮ್ಮ ವಂಶದಲ್ಲಿ ಕೇವಲ ಪೃಥ್ವಿ ಅಷ್ಟೇ ಅಲ್ಲ ಶರೀರ ಶಕ್ತಿಯೂ ಸಾಕಷ್ಟಿದೆ ದನಗಳ ಹಿಂದೆ ಒಂದೊಂದು ದಿನ ನಾನು ಹತ್ತು ಹತ್ತು ಗಾವದ ದೂರದಲ್ಲಿದ್ದೇನೆ ಇಡೀ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಕಠಿಣ ಕಾರ್ಯ ಯಾವುದು ಅಂತ ಕೇಳಿದ್ರೆ ಎಷ್ಟೋ
ಪ್ರತಿಯೊಂದು ವಸ್ತುವನ್ನು ಪ್ರತಿಕೃತಿ ಮಾಡುತ್ತಾ ತಿರುಗಾಡುತ್ತಿರುವುದು ಮನಸ್ಸಿನಲ್ಲಿ ದೃಶ್ಯವಾಗಿ ಕಾಣುತ್ತಾ
ಮನೆಯಿಂದ ರಕ್ಷಿಸಿಕೊಳ್ಳಲು ನಿನ್ನ ಮನೆಯ ಹೊರತು ಬೇರೆ ಆಶ್ರಯವಿದೆ ಇಲ್ಲ ಮಲ್ಲಿಕ. ಏನೇ ಆಗಲಿ ಈ ಮಾತುಗಳ ಸಲುವಾಗಿ ನೀವು ಈಗಲೂ ಅದೇ ಮಲ್ಲಿಕ ಆಗಿಸಿ. ಈ ಆಷಾಢದ ಮಳೆಯಂತೂ ಯಮ ಮಳೆ. ಮೊದಲು ನನ್ನ ಎರಡು ಕಾಲುಗಳಿಂದ ನಡೆಯುತ್ತಿದ್ದಾಗ ಅತ್ಯಂತ ಮಳೆಯ ಚಿಂತೆಯನ್ನು ನಾನು ಮಾಡಿರಲಿಲ್ಲ. ಈಗ ನನ್ನ ಸ್ಥಿತಿ ಮೂರು ಗೋಲನ್ನು ಮುಂದಿಟ್ಟರೆ ಕಾಲು ಹಿಂದಕ್ಕೆ ಜಾರುತ್ತದೆ, ಕಾಲನ್ನು ಕಾಲನ್ನು ಮುಂದಿಟ್ಟರೆ ಮೂರು ಗೋಲು ಹಿಂದಕ್ಕೆ ಜಾರುತ್ತದೆ. ಅರಮನೆಯಲ್ಲಿ ವಾಸಿಸುತ್ತಿರುವ ಹೀಗೆ ಕಾಲು ಮುಂದಿಕೊಳ್ಳುತ್ತೇನೆ ಎಂದು ತಿಳಿದಿದ್ದರೆ ನಾನು ಹಳ್ಳಿಯನ್ನು ಎಂದೂ ಬಿಟ್ಟು ಹೋಗುತ್ತಿರಲಿಲ್ಲ. ಮಲ್ಲಿಕ ಎಂದೂ ಬಿಟ್ಟು ಹೋಗುತ್ತಿರಲಿಲ್ಲ. ಅಲ್ಲಿ ಹೋದ ನಂತರ ಆ ಜನರು ಈಗ ನನ್ನ ಮನೆಯನ್ನು ಬದಲಿಸಿ ಬಿಟ್ಟಿದ್ದಾರೆ. ಈಗ ಅಲ್ಲಿ ನನ್ನ ಕಾಲೇ ನಿಲ್ಲುವುದಿಲ್ಲ. ಆ ನುಣುಕು ಕಲ್ಲುಗಳಿಗಿಂತ ಕಾಲನ್ನು ಹಿಡಿದುಕೊಳ್ಳುತ್ತಿದ್ದ ಒದರಿನ ಆ ಮಣ್ಣೆ ಚೆನ್ನಾಗಿತ್ತು ಅನಿಸುತ್ತದೆ. ಈಗ ಮನೆ ಇದ್ದು ನನಗೆ ಮನೆ ಇಲ್ಲದಂತಾಗಿದೆ. ಹೊರಗೂ ಮನಸ್ಸಿಲ್ಲ, ಒಳಗೂ ಮನಸ್ಸಿಲ್ಲ. ಇವತ್ತಿನವರೆಗೆ ಇವೆರಡೂ ನನಗೆ ಅರ್ಥವಾಗಲೇ ಇಲ್ಲ. ಮಲ್ಲಿಕ ಯಾವಾಗಲೂ ನಾನು ಏನು
ಕೊಡುತ್ತೇನೆಯೋ ಸತ್ಯ ಅದಕ್ಕೆ ವಿರುದ್ಧವಾಗಿಯೇ ಇರುತ್ತದೆ. ಆ ವಿರುದ್ಧವಾದದನ್ನು ನಾನು ಸಮೀಪಿಸುತ್ತಿದ್ದಂತೆ ಸತ್ಯ ಆ ವಿರುದ್ಧಕ್ಕೆ ವಿರುದ್ಧವಾಗಿ ನಿಂತಿರುತ್ತದೆ. ಹೀಗಾಗಿ ನಾನು ತಿಳಿದುಕೊಂಡಿದ್ದೆಲ್ಲ ಅಸತ್ಯವಾಗಿರುತ್ತದೆ. ಇಲ್ಲ, ಇದು ಸತ್ಯವಲ್ಲ. ಅವರು ಕಾಶಿಗೆ ಹೋಗಿಲ್ಲ, ಅವರು ಸನ್ಯಾಸಿಯೂ ಆಗಿಲ್ಲ. ನನ್ನ ಹೃದಯ ಇದನ್ನು ಒಪ್ಪುವುದಿಲ್ಲ. ನಾನು ಹೇಳುವುದು ಎಂದೂ ಸತ್ಯವಾಗುತ್ತಿಲ್ಲ ಎಂದು ನಿಮಗೆ ಆಗಲೇ ಹೇಳಿರಲಿಲ್ಲ. ಅದಕ್ಕಾಗಿ ನಾನು ಏನೂ ಹೇಳುವುದಿಲ್ಲ. ಅವರು ಸನ್ಯಾಸಿಯಾಗಿ ಕಾಶಿಗೆ ಹೋಗಿದ್ದಾರೆ ಎಂದು ಹೇಳಿದರೂ ಸುಳ್ಳು, ಹೋಗಿಲ್ಲವೆಂದರೂ ಸುಳ್ಳು ಅಲ್ಲವೇ? ಹೋಗಿದ್ದಾರೆ, ಹೋಗಿಲ್ಲವೆಂದರೂ.
ಹೀಗೆ ಕುಳಿಸಿಕೊಳ್ಳುವುದು ಜೀವನದಲ್ಲಿ ಒಂದು ಮಹತ್ವಾಕಾಂಕ್ಷೆಯಾಗಿದೆ ಎಂದರೆ ನಂಬುತ್ತೀಯ? ಎಷ್ಟೋ ವರ್ಷಗಳ ನಂತರ ದುಡಿದಿದ್ದೇನೆ, ಈಗ ಒಣಗುವ ಮನಸ್ಸಿನ ನಾನು ಆ ವಿಶಾಲವಾದ ಕಡೆಯಿಂದ ದೂರವಾಗಿದ್ದೆ ಎಂಬ ನೆನಪು ನನ್ನನ್ನು ಚುಚ್ಚುತ್ತಿತ್ತು, ಇರಿಯುತ್ತಿತ್ತು.
ಹೇಳುವುದಕ್ಕೂ ನನಗೆ ಸಂಕೋಚವಾಗಿರುತ್ತದೆ.
ನಾನು ಇಲ್ಲಿಂದ ಹೊರಟು ಹೋಗಬೇಕು ಇದು ನಿನ್ನ ಇಚ್ಛೆ ಅಲ್ಲವೇ ಹೋಗುತ್ತೆ ಆದರೆ ನೀನು ಆಜ್ಞೆ ಮಾಡುತ್ತೀ ಅಂತಲ್ಲ ಇಂದು ನೀನು ನಮ್ಮ ಆಜ್ಞೆ ಅದಕ್ಕಾಗಿ ಹೋಗುತ್ತೆ ಅದಕ್ಕಾಗಿ ಹೋಗುತ್ತೆ ಎಲ್ಲಿಂದ ಬಂದಿರುವೆ अतिथि सत्कार कालिदास चिगरे मरी बहुत वर्ष बंद अतिथि मत बो आरंभ